ಇಲ್ಲ ಹದಿಮೂರನೇ ಲೆಕ್ಕಕ್ಕೆ ಬರೋಣ. ಏನು ಕೊಟ್ಟಿದ್ದಾನೆ? ಇದ್ದಿಲ್ಲ ಇದು ಮತ್ತು ಇದು ಎರಡು ಪರ್ಫೆಕ್ಟ್ಗಳು ಅದು ಕೊಟ್ಟಿದ್ದಾನೆ. ನಾನು ಅದನ್ನ ಈಗ ಬರ್ಕೊಂಡಿದ್ದೀನಿ ನೋಡ್ರಿ, ಅಬ್ಸರ್ವ್ ಮಾಡಿ. ಎಕ್ಸ್ ಪಕ್ಕ ವೈ ಪಕ್ಕ ಯಾವಾಗಲೂ ಒಂದಿರಬೇಕು ಕೋಪ್ಷಂಟ್ ನೋಡಿ. ಇದೆ ಅಲ್ವಾ, ಇಲ್ಲೂ ಇದೆ, ಬರ್ಕೊಂಡಿದ್ದೀನಿ. ಇಲ್ಲದಾದ್ರೆ ಒಂದು ಮಾಡ್ಕೋಬೇಕು ಅಂದರೆ ಎಕ್ಸ್ ಪಕ್ಕ ಒಂದು ಮಾಡ್ಕೋಬೇಕು. ಇಲ್ಲಿ ಬರ್ಕೊಂಡಿದ್ದೀನಿ, ಇದು ಪರ್ಫೆಕ್ಟ್ ಇದೆಲ್ಲ ಅಂತ ಹೇಳಿದ್ರೆ ಬೇಕು. ಬಿ ಒನ್ ಅಂದ್ರೆ ಮೈನಸ್ ಇಯರ್, ಬಿ ಒನ್ ಅಂದ್ರೆ ಎಷ್ಟಿದೆ? ಮೈನಸ್ ಬಿ ಟೂ ಕೆ ಟೂ ಇದೆ. ಬಿ ಟೂ ಏನಂತಿದೆ? ತ್ರೀ ಕೆ ಒನ್ ಮೈನಸ್ ಫೈವ್ ಅಂತ. ಇವೆರಡು ಪ್ರಾಪರ್ಟಿಗಳಿಂದ ಸಿಕ್ಸ್ ಬಿ ಒನ್ ಡಾಟ್ ಬಿ ಟೂ ಇಸ್ ಈಕ್ವಲ್ ಟು ಜೀರೋ ಅಂತ. ಹೌದಾ? ಡಾಟ್ ಪ್ರೊಡಕ್ಟ್ ಮಾಡೋಣ. ಇದನ್ನು ಇದು ಮುಗಿಸಿದ್ರೆ ಮೈನಸ್ ನೈನ್ ಕೆ ಆಗ, ಇದನ್ನು ಇದು ಮುಗಿಸಿದ್ರೆ ಪ್ಲಸ್ ಟೂ ಕೆ ಆಗ, ಇದನ್ನು ಇದು ಮುಗಿಸಿದ್ರೆ ಮೈನಸ್ ಟೆನ್ ಆಗ, ಇಸ್ಈಕ್ವಲ್ ಟು ಜೀರೋ. ಇದು ಇದು ಮೈನಸ್ ಏಳು ಕೆ ಮೈನಸ್ ಹತ್ತು ಇಸ್ಈಕ್ವಲ್ ಟು ಜೀರೋ ಆಗ, ಮೈನಸ್ ಏಳು ಕೆ ಇಸ್ಈಕ್ವಲ್ ಟು ಹತ್ತು ಆಗ, ಕೆ ಇಸ್ಈಕ್ವಲ್ ಟು ಮೈನಸ್ ಹತ್ತು ಡಿವೈಡೆಡ್ ಬೈ ಏಳು ಆಗ. ಆ ಲೆಕ್ಕ ಆಗ್ತದ? ಸೊಲ್ಯೂಷನ್ ಫಾರ್ ಫೋರ್ಟೀನ್ ಬರ್ತದೆ. ಸೊಲ್ಯೂಷನ್ ಫಾರ್ ಫೋರ್ಟೀನ್. ಈಗ ಜೀವನ ನೋಡೋ, ಇವೆರಡೂ ಪರ್ಫೆಕ್ಟ್ ಇದ್ದಾರೆ ನೋಡಿ. ಇಲ್ಲಿ ಒಂದು ಮೈನಸ್ ಎಕ್ಸ್ ಅಂತಿದೆ, ಮೇಲ್ ಮೈನಸ್ ಇಂದ ಗುಣಿಸ್ಬಿಟ್ರೆ ಎಕ್ಸ್ ಮೈನಸ್ ಒನ್ ಆಗುತ್ತೆ, ಕೆಳಗು ಮೈನಸ್ ಇಂದ ಗುಣಿಸು, ಮೇಲ್ ಮೈನಸ್ ಇಂದ ಗುಣಿಸಿದ್ರೆ ಎಕ್ಸ್ ಮೈನಸ್ ಒನ್ ಆಗ್ತದೆ, ಕೆಳ ಮೈನಸ್ ಇಂದ ಗುಣಿಸಿದ್ರೆ ಮೈನಸ್ ತ್ರೀ ಆಗ್ತದೆ. ಇಲ್ಲಿ ಕೊಟ್ಟು ಇಲ್ಲಿ ನೋಡು, ವೈ ಪಕ್ಕ ಏಳು ಅಂತಿದೆ, ಮೇಲು ಏಳರಿಂದ ಬಸ್ಸು, ಕೆಳಗು ಏಳರಿಂದ ಬಸ್ಸು, ಮೇಲ್ ಏಳರಿಂದ ಬಸ್ಸಿದ್ರೆ ವೈ ವೈ ಮೈನಸ್ ಟೂ ಆಗ್ತದೆ, ಕೆಳಗಡೆ ಏಳರಿಂದ ಬಸ್ಸಿದ್ರೆ ಟೂ ಪಿ ಬೈ ಸೆವೆನ್ ಅಂತ. ಇಲ್ಲಿ ಕೊಟ್ಟು ಇಲ್ಲಿ ಜೆಡ್ ಮೈನಸ್ ತ್ರೀ ಬೈ ಟೂ ಇದೆ, ಜೆಡ್ ಮೈನಸ್ ತ್ರೀ ಬೈ ಟೂ. ಆ್ಯಂಡ್ ಇದನ್ನ ಕಾರಣ ನೋಡಿರಲಿ, ಮೈನಸ್ ಏಳರಿಂದ ಭಾಗಿಸ್ತೀನಿ ನಾನು, ಇದನ್ನು ಮೈನಸ್ ಏಳರಿಂದ ಭಾಗಿಸಿದ್ರೆ ಇದನ್ನ ಮೈನಸ್ ಏಳರಿಂದ ಭಾಗಿಸಿದ್ರೆ ಎರಡು, ಇದನ್ನ ಮೈನಸ್ ಏಳರಿಂದ ಭಾಗಿಸಿದ್ರೆ ಮೈನಸ್ ಒಂದು, ಇದನ್ನ ಮೈನಸ್ ಏಳರಿಂದ ಭಾಗಿಸಿದ್ರೆ ಮೈನಸ್ ಮೂರು ಪಿ ಡಿವೈಡೆಡ್ ಬೈ ಏಳು ಅಂತ. ಇಲ್ಲಿ ಕೊಟ್ಟು ಇದು ಸೇಮ್, ಏನು ಚೇಂಜ್ ಇಲ್ಲ. ಹೌದಾ? ವೈ ಪಕ್ಕ ಒಂದೇ ಇದೆ. ಇದು ನೋಡು, ಮೈನಸ್ ಮೇಲೆ ಕೊಡಿಸ್ತೀನಿ, ಕೆಳಗೆ ಕೊಡಿಸ್ತೀನಿ, ಜೆಡ್ ಮೈನಸ್ ಸಿಕ್ಸ್ ಆಗ್ತದೆ, ಡಿವೈಡ್ ಬೈ ಮೈನಸ್ ಕೆಳಗೆ ಬರ್ತದೆ. ಹೀಗಾಗಿ ಆ ಪರ್ಫೆಕ್ಟ್ ಕರ್ ಲೈನ್ಸ್ ಅಂತ ಅವ್ನು ಹೇಳಿದ್ದಾನೆ. ನಾನು ಕಂಡುಹಿಡಿಯಬೇಕಾದ್ರೆ ಏನು, ಆರ್ ಟ್ರೈಟ್ಯಾಂಗಲ್ಸ್ ಅಂದರೆ ಪರ್ಪೆಂಡಿಕ್ಯುಲರ್ ಲೈನ್ ಅಂತ, ಪಿ ಬೆಲೆ ಕಂಡುಹಿಡಿಯಬೇಕು. ಹೀಗೆ ಬಿ ಬೆಲೆ ಎಷ್ಟಾಗುತ್ತೆ? ಮೈನಸ್ ತ್ರೀ ಟೂ ಪಿ ಬೈ ಸೆವೆನ್ ಟೂ ಬಿ ಒನ್. ಬಿ ಟೂ ಬೆಲೆ ಎಷ್ಟಾಗುತ್ತೆ? ಮೈನಸ್ ತ್ರೀ ಪಿ ಬೈ ಸೆವೆನ್ ಒನ್ ಮೈನಸ್ ಫೈವ್. ಸಿಕ್ಸ್ ಬಿ ಒನ್ ಡಾಟ್ ಬಿ ಟೂ ಈಕ್ವಲ್ ಟು ಜೀರೋ, ಕರೆಕ್ಟಾ? ಇದನ್ನು ಇದನ್ನು ಸಹ ಮೈನಸ್ ಎರಡು ಮೈನಸ್ ಪ್ಲಸ್ ಮೂರು ಮೂರು ಒಂಬತ್ತು ಪಿ ಡಿವೈಡೆಡ್ ಬೈ ಏಳು, ಇದನ್ನು ಇದನ್ನು ಸರ್ ಪ್ಲಸ್ ಎರಡು ಪಿ ಡಿವೈಡೆಡ್ ಬೈ ಏಳು ಅಂತ, ಇದನ್ನು ಇದನ್ನು ಸರ್ ಮೈನಸ್ ಹತ್ತು ಈಕ್ವಲ್ ಟು ಜೀರೋ. ಒಂಬತ್ತು ಪಿ ಪ್ಲಸ್ ಎರಡು ಪಿ ಅಂದರೆ ಹನ್ನೊಂದು ಪಿ ಡಿವೈಡೆಡ್ ಬೈ ಏಳು ಮೈನಸ್ ಹತ್ತು ನಾಲ್ಕನೇ ತಗೊಂಡು ಹತ್ತು. ಆದ್ದರಿಂದ ಹನ್ನೊಂದು ಪಿ ಈಕ್ವಲ್ ಟು ಏಳು ಹತ್ತ ಎಪ್ಪತ್ತಾರು, ಪಿ ಈಕ್ವಲ್ ಟು ಎಪ್ಪತ್ತು ಬೈ ಇಲ್ಲದೇ ಸರಿನಾ. ಅಲ್ಲಿಗೆ ಹದಿನಾಲ್ಕನೇ ಲೆಕ್ಕನೂ ಮುಗೀತು. ಅರ್ಥ ಆಗ್ತಾಯಿದ್ದು? ಥ್ಯಾಂಕ್ಸ್.